ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆಎ ಕಡೆಯಿಂದ ಗುಡ್ ನ್ಯೂಸ್ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ರಿ, ಫೈನಲಿ ಅಪ್ಡೇಟ್ ಕೂಡ ಬಂದಿದೆ, ಡಾಕ್ಯುಮೆಂಟರಿ ಫೀಸ್ ಸ್ಲಿಪ್ ಕೂಡ ಬಂದಿದೆ. ಇಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಕೂಡ ಆಗ್ತಾ ಇದೆ. ಏನಂದ್ರೆ ಒಂದು ಕೆಲವು ವಿದ್ಯಾರ್ಥಿಗಳು ಡೌನ್ಲೋಡ್ ಆಗ್ತಿಲ್ಲ, ಕೆಲವು ವಿದ್ಯಾರ್ಥಿಗಳಿಗೆ ಕರೆಕ್ಟಾಗಿ ಡಾಟಾ ಕೂಡ ಶೋ ಮಾಡ್ತಿಲ್ಲ, ಈ ರೀತಿ ಸಮಸ್ಯೆ ಆಗಿದೆ. ಅಂತ ವಿದ್ಯಾರ್ಥಿಗಳು ದಯವಿಟ್ಟು ವೆಯ್ಟ್ ಮಾಡಿ, ಅದು ಕೂಡ ಅಪ್ಡೇಟ್ ಮಾಡ್ತಾರೆ. ಬಟ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಆರ್ಡಿ ನಂಬರ್ದು ವಿದ್ಯಾರ್ಥಿಗಳಿಗೆ ಏನು ಕೂಡ ಸಾಕಷ್ಟು ಕನ್ಫ್ಯೂಷನ್ ಆಗಿದೆ. ಇಲ್ಲಿ ಟೈಮ್ ಟೇಬಲ್ ಪ್ರಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಇಂದು ಮತ್ತೆ ನಾಳೆ ಇದೆ. ಬಟ್ ಇಲ್ಲಿ ಯಾವ ವಿದ್ಯಾರ್ಥಿಗಳು ಬಿಇಒ ಆಫೀಸ್ ಅಲ್ಲಿ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಅನ್ನು ತಗೊಂಡಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಆಗಿರುತ್ತೆ. ಅದೇ ರೀತಿ ಯಾವ ವಿದ್ಯಾರ್ಥಿಗಳು ಕ್ಯಾಟಗರಿ ಕ್ಲೈಮ್ ಮಾಡಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಆಗಿರುತ್ತೆ. ಅದೇ ರೀತಿ ಯಾವ ವಿದ್ಯಾರ್ಥಿಗಳು ಕ್ಯಾಟಗರಿ ಕ್ಲೈಮ್ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಆರ್ಡಿ ನಂಬರ್ ಅವಶ್ಯಕತೆ ಇಲ್ಲ. ಇಲ್ಲಿ ವ್ಯಾಲಿಡ್ ಅಂತ ತೋರಿಸಿದ್ರೆ ಯಾವ ವಿದ್ಯಾರ್ಥಿಗಳು ವ್ಯಾಲಿಡ್ ಅಂತ ತೋರಿಸಿದ್ರೆ ಯಾವ ವಿದ್ಯಾರ್ಥಿಗಳು ಹಾಜರಾಗೋ ಅವಶ್ಯಕತೆ ಇಲ್ಲ. ಯಾರಿಗೆ ವ್ಯಾಲಿಡ್ ಅಂತ ತೋರಿಸಲ್ಲ ಅಂತ ವಿದ್ಯಾರ್ಥಿಗಳು ಹಾಜರಾಗಬೇಕಾಗುತ್ತೆ. ಹೋಗ್ಬೇಕಾದ್ರೆ ನೀವು ನಿಮ್ಮ ಹಾಲ್ ಟಿಕೆಟು, ಅರ್ಜಿ ಪತ್ರ, ಬಿಇಒಲಿ ಕಚೇರಿ ಇಲ್ಲಿ ಪಡೆದಿರೋ ಸ್ಲಿಪ್ ಅನ್ನು ಕೂಡ ತೆಗೆದುಕೊಂಡು ಹೋಗಿ, ಎಲ್ಲ ನಿಮ್ಮ ಪ್ರಮಾಣ ಪತ್ರಗಳನ್ನು ಕೂಡ ತೆಗೆದುಕೊಂಡು ಹೋಗಿ, ಒಂದ್ ಸೆಟ್ ಒರಿಜಿನಲ್, ಒಂದ್ ಸೆಟ್ ಜೆರಾಕ್ಸ್ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ವಿದ್ಯಾರ್ಥಿಗಳು ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಬಿಇಒ ಆಫೀಸ್ ಅಲ್ಲಿ ಹಾಜರಾಗಿಲ್ಲ ಅಂತ ವಿದ್ಯಾರ್ಥಿಗಳು ಆರ್ಡಿ ನಂಬರ್ ಗೆ ಅವಕಾಶವನ್ನು ಕೂಡ ಕೊಡುವುದಿಲ್ಲ ಅಂತ ಹೇಳಿ ಕೆಇಎ ಅವರು ನೋಟಿಫೈನ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.